ಎಲ್ಲ ರೈತರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಆಕಾಶ್ ರೆಡ್ಡಿ. ಕೃಷಿ ಕಾಯಕ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಏನಪ್ಪ ಇವನು ಭಾಳ ದಿನಗಳ ನಂತರ ಮತ್ತೊಂದು ವಿಡಿಯೋ ತೊಗೊಂಡು ಬಂದಾನೆ ಅಂತ ನೀವೆಲ್ಲರೂ ಅನ್ಕೊತಿದ್ದೀರಾ. ಆದರೆ ಇವತ್ತು ನಾನು ನಿಮಗೆ ರೈತರಿಗೆ ಒಂದು ಯೂಸ್ಫುಲ್ ಆದ ಒಂದು ವಿಡಿಯೋನ ತಂದಿದ್ದೀನಿ. ಅದು ಏನಪ್ಪ ಅಂದರೆ, ಚಳಿಗಾಲದ ಬೆಳೆಗಳಾದ ಕುಸುಬೆ, ಕಡಲೆ, ಮೆಕ್ಕೆಜೋಳ, ಜೋಳ ಇವೆಲ್ಲದರಲ್ಲಿ ರೋಗ ಮತ್ತು ಕೀಟಗಳನ್ನು ಬಿಟ್ಟರೆ ಜಾಸ್ತಿಯಾಗಿ ಹಾನಿ ಮಾಡುವ ಏನಂತಾರೆ ಪ್ರಾಣಿಗಳು ಏನಂದರೆ ಕಾಡಿನ ಹಂದಿಗಳು, ಪಕ್ಷಿಗಳು ಇವೆಲ್ಲ ಭಾಳಷ್ಟು ರಾತ್ರಿ ಹೊತ್ತಲ್ಲಿ ಹಾನಿ ಮಾಡುತ್ತವೆ. ರಾತ್ರಿ ಹೊತ್ತಲ್ಲಿ ಯಾಕೆ ಹಾನಿ ಮಾಡುತ್ತವೆ ಅಂದರೆ, ಡೇ ಟೈಮಲ್ಲಿ ಎಲ್ಲರೂ ರೈತರು ತಮ್ಮ ಜಮೀನನ್ನು ಕೈಗೊತ ಕೊಂಡಿರ್ತಾರೆ, ಆದರೆ ರಾತ್ರಿ ಹೊತ್ತಲ್ಲಿ ಯಾರಿಗೂ ಕೊಡೋಕ್ಕಾಗಲ್ಲ. ಅದಕ್ಕೆ ಇವು ಕಾಡು ಹಂದಿಗಳು, ಪಕ್ಷಿಗಳು ರಾತ್ರಿ ಟೈಮಲ್ಲಿ ಬಂದು ಈ ಕುಸುಬೆ ಅಥವಾ ಕಡಲೆ ಇವೆಲ್ಲ ಎಲೆಗಳನ್ನು ತಿನ್ನುವುದು, ಆದರೆ ತಮ್ಮ ಜಮೀನಿನಲ್ಲಿ ಕೆದರುವುದು ಇವೆಲ್ಲ ಮಾಡುತ್ತವೆ. ಇದರಿಂದ ಭಾಳಷ್ಟು ಹಾನಿಗಳಾಗುತ್ತವೆ. ಈ ರೈತರ ಜಮೀನಿನಲ್ಲಿ ಕುಸುಬೆ ಬೆಳೆ ಇದೆ. ಯಾವ ಥರ ಕಾಡು ಹಂದಿಗಳು ರಾತ್ರಿ ಹೊತ್ತಲು ಬಂದು ಈ ಜಮೀನನ್ನು ಹಾಳು ಮಾಡಿವೆ ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ನೋಡಿ ರೈತರೆ, ಈ ಥರ ಕೆದರಿವೆ. ಈ ಕೆದರಿರೋ ಜಾಗದಲ್ಲಿ ಎಲ್ಲ ಬೆಳೆಗಳನ್ನು ಈ ಥರ ಹಾನಿ ಮಾಡಿದೆ. ನೋಡಿ, ಇಲ್ಲಿ ಮತ್ತೊಂದು ಥರ ಕೆದರಿದೆ, ಇಲ್ಲಿ ಕೂಡ ಬೆಳೆಗಳನ್ನು ಹಾನಿ ಮಾಡಿದೆ ಕಾಡು ಹಂದಿ. ಈ ಥರ ಇಲ್ಲೇ ನಮ್ಮ ಊರಿನಲ್ಲಿ ಒಬ್ಬ ರೈತರು ಯಾವ ಥರ ತಮ್ಮ ಜಮೀನಿನಲ್ಲಿ ಕಾಡು ಹಂದಿಗಳು ಮತ್ತು ಪಕ್ಷಿಗಳನ್ನು ರಾತ್ರಿ ಹೊತ್ತಲ್ಲಿ ಯಾವ ಥರ ಹಾನಿ ಮಾಡದಂತೆ ಟೆಕ್ನಿಕನ್ನು ಯೂಸ್ ಮಾಡಿದ್ದಾರೆ ಅಂದರೆ, ತಮ್ಮ ಮನೆಯಲ್ಲಿರೋ ಇರುವ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಯಾವ ಥರ ಇವರು ಟೆಕ್ನಿಕನ್ನು ಮಾಡ್ಕೊಂಡಿದ್ದಾರೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಮ್ಮ ಮನೆಯಲ್ಲಿರುವ ಬಾಟಲ್ಗಳನ್ನು ಈ ಥರ ನೇತಾಕಿದ್ದಾರೆ ಒಂದು ಗಿಡಕ್ಕೆ, ಅದರ ಜೊತೆ ಒಂದು ಪ್ಲಾಸ್ಟಿಕ್ ತಾಟ ಇದಕ್ಕೇನಂತೆ ಪ್ಲೇಟು ಅದನ್ನು ಈ ಥರ ಹಾಕಿದ್ದಾರೆ. ಯಾವಾಗ ರಾತ್ರಿ ಹೊತ್ತಲ್ಲಿ ಗಾಳಿ ರಭಸದಿಂದ ಇದಕ್ಕೆ ಈ ಪ್ಲೇಟಿಗೆ ಹತ್ತದೋ, ಇದರಿಂದ ಈ ಎರಡು ಬಾಟಲ್ಗಳು ಒಂದಕ್ಕೊಂದು ತಾಗಿ ಈ ಥರ ಸೌಂಡ್ ಮಾಡುತ್ತೆ. ಈ ಸೌಂಡಿನಿಂದ ಆ ಕಾಡು ಹಂದಿಗಳು ಹಾಗೂ ಪಕ್ಷಿಗಳು ಅದ ಸೌಂಡನ್ನು ಕೇಳಿಕೊಂಡು ನಮ್ಮ ಜಮೀನಿಗೆ ಬರೋದಿಲ್ಲ. ಇದರಿಂದ ಜಮೀನಿಗೆ ಆಗುವ ಹಾನಿಗಳು ಮತ್ತು ಎಲ್ಲವನ್ನು ನಾವು ಕಂಟ್ರೋಲ್ ಮಾಡ್ಬೋದು, ನೋಡ್ಬೋದು. ಈ ಥರ ಗಾಳಿ ಬಂದಾಗ ಈ ಥರ ಸೌಂಡನ್ನು ಮಾಡುತ್ತವೆ. ನೆಕ್ಸ್ಟ್ ಇನ್ನೊಂದು ಟೆಕ್ನಿಕ್ ಯಾವ ಥರ ಅವರು ಜಮೀನಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅಂತ ನೋಡೋಣ ಬನ್ನಿ. ಸ್ವಲ್ಪ ಜನ ರೈತರ ಜಮೀನಲ್ಲಿ ನೋಡ್ರಿ, ಇತರ ಮನೆಯಲ್ಲೇ ವಯಸ್ಸನ್ನು ರೆಕಾರ್ಡ್ ಮಾಡಿಕೊಂಡು ಅದನ್ನು ತಮ್ಮ ಜಮೀನಿನಲ್ಲಿ ಹಾಕಿರ್ತಾರೆ. ಅಥವಾ ಸ್ವಲ್ಪ ರೈತರ ಜಮೀನಲ್ಲಿ ನೋಡ್ರಿ, ಇತರ ಒಂದು ಕಟ್ಟಿಗೆಗೆ ಗೊಂಬೆ ಥರ ಎಲ್ಲ ಡ್ರೆಸ್ ಹಾಕಿ ಅದನ್ನು ಜಮೀನಿನಲ್ಲಿ ನೇತಾಕಿರ್ತಾರೆ. ಆದರೆ ಇಲ್ಲಿ ಈ ರೈತರು ತಮ್ಮ ಜಮೀನಿನ ಸೆಂಟ್ರಲ್ಲಿ ಒಂದು ಕಟ್ಟಿಗೆಗೆ ಲೈಟನ್ನು ಹಾಕಿ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಈ ಲೈಟು ಯಾವ ಥರ ವರ್ಕ್ ಮಾಡುತ್ತಂದರೆ, ಸೋಲಾರ್ ಮೇಲೆ ಕೆಲಸ ಮಾಡುತ್ತದೆ. ಅಂದರೆ ಡೇ ಟೈಮಲ್ಲಿ ಇದು ಕೆಲಸ ಮಾಡುವುದಿಲ್ಲ. ಯಾವ ಥರ ಕತ್ಲೆ ಆಗುತ್ತದೋ ಅದೇ ತರಹ ಈ ಲೈಟ್ ಬೀಳಲು ಸ್ಟಾರ್ಟ್ ಆಗುತ್ತದೆ. ಇದು ಎಷ್ಟು ಕತ್ತಲಾಗುತ್ತದೆ ಅಷ್ಟು ಸರಿಯಾಗಿ ಕೆಲಸ ಮಾಡುತ್ತದೆ. ಈ ಲೈಟಿನ ಕಿರಣಗಳು ಕಾಡು ಹಂದಿಗಳು ಮತ್ತು ಪಕ್ಷಿಗಳ ಕಣ್ಣಿಗೆ ತಾಗಿ ಅವು ಜಮೀನಿಗೆ ಬರದಂತೆ ಹಾಗೂ ಅದರಿಂದ ಆಗುವ ಹಾನಿಗಳನ್ನು ಕೂಡ ಬಹಳಷ್ಟು ತಡೆಗಟ್ಟುತ್ತದೆ.